ಕಣ್ಣು ಎರಡು ಅಗಳು ನೋಡ್ತಾರೆ. ಹುಟ್ಟು ಏನು ಅನ್ನೋದು ಡೊಳ್ಳು ಕುಳಿತಲೇ ಗೊತ್ತಾಗೋಯ್ತು. ಯಾಕೆಂದ್ರೆ ಒರಿಜಿನಲ್ ಕುಣಿತ ಕುಣಿದ್ರಲ್ಲ ಅದು ಬಹಳ ಮೂಲವಾದದ್ದು, ಪೂರ್ವದಿಂದ ಬಂದಂತ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಕುಣಿತ ಡೊಳ್ಳು ಕುಣಿತ. ಆಮೇಲೆ ಸಿನಿಮಾ ಆಡಕ್ ಅನ್ಕೊಂಡಿದ್ದೀರಲ್ಲ ಅದು ಜೊಳ್ಳು ಕುಣಿತ, ಅದು ಒರಿಜಿನಲ್ ಡೊಳ್ಳು ಕುಣಿತ. ಆಮೇಲೆ ಇನ್ನೊಂದು ನಾನು ಗಮನಿಸ್ತಾ ಇದ್ದೆ ಇಲ್ಲಿ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ರು, ನನಗೆ ಹಾರ ಹಾಕಕ್ ಬಂದ್ರು ಒಬ್ರು, ಹಾರ ಹಾಕ್ಬಿಟ್ಟು ಅದೇನು ಕೆಳಗಡೆ ಕೈಲಿ ತುರುಕ್ತಾ ಇದ್ದಾರೆ. ಮತ್ತೆ ಮೂರ್ದಿನಿಂದ ಸಂಪಂಗಿ ಲಂಚ ಹಗರಣ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಇವ್ರು ಏನ್ ಕೈಲಿ ತಿಂಗ್ ತುರುಕ್ತಾವ್ರಲ್ಲಪ್ಪ ಜನಂದೇವ್ಗಳಂತ ಆಮೇಲೆ ನೋಡಿದ್ರೆ ನಿಂಬೆ ಹಣ್ಣು ಅದು ಸದ್ಯ. ಯಾಕೆಂದ್ರೆ ಈ ಮಾತೇಳೋದು ನಿಮಗೆ ಹಾಸ್ಯ ಅನ್ನೋದು ಎಲ್ಲೆಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹುಡುಕ್ತಾ ಹೋದ್ರೆ ಪ್ರತಿಯೊಂದು ಊಟ ಮಾಡೋದ್ರಿಂದ ಹಿಡಿದು ಮಲಗೋದ್ರಿಂದ ಹಿಡಿದು ನಿದ್ರೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದ್ರೂ ಹಾಸ್ಯ ಸಿಗ್ತಾ ಹೋಗುತ್ತೆ. ಅಲ್ಲಿ ಹಾಸ್ಯವನ್ನು ನಾವು ಹುಡುಕೋ ಪ್ರಯತ್ನ ಮಾಡಬೇಕು. ಇತ್ತೀಚೆಗೆ ಏನಾಗಿದೆ, ಕಾಲಗಳಿದೆ. ಒಂದು ಮಾವಿನ ಹಣ್ಣಿಗೆ ಒಂದು ಕಾಲ, ಬೇಸಿಗೆಗಾಲ ಬಂತು ಅಂದ್ರೆ ಕಲ್ಲಂಗಡಿ ಹಣ್ಣು ಕಾಲ, ಚಳಿಗಾಲ ಬಂತು ಅಂದ್ರೆ ಅವರೆಕಾಯಿ ಸೀಸನ್. ಈಗೇನಾಗಿದೆ ಇತ್ತೀಚೆಗೆ ಸ್ವಲ್ಪ ಹಾಸ್ಯ ಸೀಸನ್. ಈಗ ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಕಾಮಿಡಿ ಹಾಸ್ಯನ ಹುಡುಕ್ತಾ ಮೇಡಮ್. ನಾಲ್ಕು ದಿವಸದಿಂದ ಊಟ ಇಲ್ಲ, ಬೇಜಾರಾಗೋಯ್ತು. ಆಮೇಲೆ ಇನ್ನೇನ್ ಮಾಡಿದ, ನನ್ನ ಫೋನ್ ಮಾಡ್ದನ್ ಬಡ್ಡಿ ಮಗ, ನಮ್ಮ ಪಕ್ಕದ ಮನೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದಾನೆ, ನಿಮ್ಮನೆ ಟಾಯ್ಲೆಟ್ ಒಳಗೆ ಬಾಂಬ್ ಇದೆ ಅಂತ. ಪುಸ್ತಕನೂ ಕೊಡ್ತಾ ಇರ್ತಿಲ್ಲ, ಪೆನ್ನು ಕೊಡ್ತಾ ಇರ್ತಿಲ್ಲ, ಏನೂ ಕೊಡ್ತಿಲ್ಲ. ನಿಮಗ್ ನೋಡಿ ಡಜನ್ ಗಟ್ಟಲೆ ಎಕ್ಸ್ಚೇಂಜ್ ಕೊಡ್ತಾ ಇದ್ದಾರೆ, 1000 ರೂಪಾಯಿ ಕಂತೆ ಬೇರೆ. ಯಾವ ಶಾಲೆಯಲ್ಲಿ ಕೊಡ್ತಾರೆ ಹೇಳಿ ದುಡ್ಡು 1000 ರೂಪಾಯಿ ಕಂತೆ? ಅದೊಂದು ವಿಶೇಷ ಇವತ್ತೇ ಫಸ್ಟ್ ನೋಡಿದ್ ನಾನು. ಎಲ್ಲಾ ಕಡೆ ಏನಾಗುತ್ತೆ, ಪ್ರಶ್ನೆಗಳು ಗೆದ್ರೆ ಏನೋ ಒಂದು ಶೀಲ್ಡೋ ಎಂತೋ ಒಂದು ಕಟ್ಟೆ ಲೋಟ ಕೊಟ್ಟು ಕಳಿಸ್ಬಿಡ್ತಾರೆ. 1000 ರೂಪಾಯಿ ಕ್ಯಾಶ್ ಕೊಡ್ತಾ ಇದಾರೆ, ಬಹಳ ಉಪಯುಕ್ತವಾದ ಧನ ಅದು. ಏನಕ್ಕೆ ಅಂದ್ರೆ ಅವ್ರು ಕಷ್ಟಪಟ್ಟಿದ್ದಕ್ಕೆ ಮುಂದೆ ಅದನ್ನ ಎಜುಕೇಶನ್ ಯೂಸ್ ಮಾಡ್ಲಿ ಅಂತ. ಇವತ್ತು ನಿಮ್ಗೆ ಎಲ್ಲ ಏನೇನು ಓದೋದಕ್ಕೆ ಏನ್ ಬೇಕು ಎಲ್ಲ ಇದೆ. ಆದ್ರೆ ಕೆಲವೇನಾಗುತ್ತೆ, ಆದ್ರೂ ನಾವು ಶಿಕ್ಷಣ ಪದ್ಧತಿ ಮುಂದುವರಿಬೇಕು, ಶಿಕ್ಷಣ ಪದ್ಧತಿ ಮುಂದುವರಿಬೇಕಂತೀವಿ. ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಸವಲತ್ತು ಕೊಟ್ಬಿಟ್ಟಿದ್ರೆ ನಾವೇನೇನು ಓದ್ಬಿಡವು, SSLC ಬರೋದಕ್ಕೆ ನರಕ ಯಾತನೆ ಆಗ್ಬಿಡ್ತು ನಾವು. ಬಹಳ ಹಿಂಸೆ. ಈಗೇನಿಲ್ಲ, MBBS ನ ಈಸಿಯಾಗಿ ಓದ್ಬೋದು, ಅಷ್ಟೊಂದು ವ್ಯವಸ್ಥೆಗಳಿದೆ. ಆದ್ರೆ ವಿದ್ಯಾರ್ಥಿಗಳನ್ನ ಮನಸ್ಸು ಮಾಡ್ಬೇಕು ಆ ದಿಶೆಯಲ್ಲಿ. ಚಿಕ್ಕ ವಯಸ್ಸಿನಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ವು, ಹೇಳ್ತಾ ಇದ್ರು ನಮ್ಮ ಮೇಷ್ಟ್ರು ನಮ್ಗೆ, ಏ ಏಜೆಂಟ್ಗಳ ಮೇಲೆ ಆ ಗೊತ್ತಿಲ್ಲ ನಿಮ್ಗೆ, 7 ಗಂಟೆ ಕ್ಲಾಸ್ ಅವಾಗ ನಾವು ಓದುವಾಗ ಅವರು ಹೋಮ್ ವರ್ಕ್ ಏನಾದ್ರು ಮಾಡ್ಕೊಂಬರ್ಲಿಲ್ಲ ಅಂದ್ರೆ ಬೆತ್ತಮ್ಮ ಇಟ್ಕೊಂಡಿದ್ರು, ತೆಗೆದು ಬಿಟ್ಟ ಅಂದ್ರೆ ಬರೇ ಬರ್ತಾ ಇತ್ತು. ಈಗೆಲ್ರಿ ಬಿಡೋದು ಬರೇ. ಈ ಕಾಲದಲ್ಲಿ ಇದನ್ನ ದುರುಪಯೋಗ ಪಡ್ಕೊಳಕ್ ಹೋಗ್ಬಾರ್ದು, ಉಪಯೋಗ ಪಡ್ಕೋಬೇಕು. ಬಹಳಷ್ಟು ಹಿಂದೆ ನಾವು ನೋಡ್ತಾ ಇದೀವಿ, ಯಾಕೆಂದ್ರೆ ನಾವು ಅನುಭವಿಸಿರೋ ಕಷ್ಟಗಳು ನಿಮ್ಗೆ ಹೇಳ್ತಾ ಹೋದ್ರೆ ಬೆಳಕರಿಯುತ್ತೆ. ನಿಮಗಿದೆ ಅಂದ್ರೆ ಸುವರ್ಣಾವಕಾಶ ಇದೆ, ಗೇಮ್ಸ್ ಅಲ್ಲಿ ನಿಮ್ಗೆ ಫಾಸ್ಟ್ ಇದೆ. ನೋಡಿ ಆ ಡೊಳ್ಳು ಕುಳಿದಂತ ಜಾನಪದ ಸ್ಕೂಲ್ ಬಿಟ್ಟ ಮೇಲೆ ನಮ್ಮದೇ ಒಂದು ತಂಡ ಮಾಡಿಕೊಂಡು 83ನೇ ಇಸ್ವಿಯಲ್ಲಿ ನಾನೇ ತಂಡ ಕೊಟ್ಕೊಂಡು ಅವ್ರನ್ನ ಚಾಲೆಂಜ್ಗೋಸ್ಕರ ಸ್ಟೇಜ್ ಗೊತ್ತಿತ್ತು ಅಂತ ಕಾಲ ಅವಾಗ. ಬಟ್ ಇವಾಗ ನಿಮ್ಗೆ ಎಲ್ಲ ವ್ಯವಸ್ಥೆ ಇದೆ, ಅದನ್ನ ನೀವು ಉಪಯೋಗ ಪಡ್ಕೋಬೇಕು, ಅದ್ರ ವ್ಯವಸ್ಥೆ ನೋಡ್ಕೋಬೇಕು. ಇವಾಗ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಲೈಫ್ ಇದೆ, ಸ್ಟೂಡೆಂಟ್ ಲೈಫ್ ಇದೆ ಅಲ್ಲ, ಇದು ಒಳ್ಳೆ ದಾರಿಲಿ ಹೋಗೋಕ್ಕೂ ಒಂದು ಏಜು, ಕೆಟ್ಟ ದಾರಿಲಿ ಹೋಗೋಕ್ಕೂ ಒಂದು ಏಜು. ಡಿಸ್ಟರ್ಬ್ ಮಾಡೋದಕ್ಕೆ ಬಹಳ ಒಳ್ಳೆ ಮೈಂಡ್, ಬಹಳ ಡಿಸ್ಟರ್ಬ್ ಆಗುತ್ತೆ ಇವಾಗ ನಿಮ್ಮ ಮೈಂಡ್ ಒಂದ್ ಕಡೆ ಹೋಗಲ್ಲ. ಉದಾಹರಣೆಗೆ ಹೇಳ್ತೀನಿ, ನಮಗೆ SSLC ಬಂದಾಗ್ಲೂ ಕೂಡ LOV ಅಂದ್ರೆ ಲವ್ ಅಂದ್ರೆ ಪ್ರೀ, ಹಳೇದೇನಿದೆ ಅದೇ. ಇವತ್ತೇನು ಬಂದಿದೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಹಾಳಾದವು, ಶಾಶ್ವತ ಅಲ್ಲ ಅವು. ಏನ್ ಮಾಡಕ್ ಅವು, ಇವತ್ ನಾವು ಅದ್ ಹೇಳ್ದಂಗೆ ಕೇಳ್ತಾ ಇದೀವಿ. ನಾವು ಸಾಮಾನ್ಯವಾಗಿ ಹೋಗಿ ನೋಡಿ, ಪೆನ್ನು ಲೆಡ್ಜರ್ ಇತ್ತು ನಿಮ್ಮ ಹತ್ರ, ನಿಮ್ಮ ಪೆನ್ನು, ನಿಮ್ಮ ಇಂಕು, ನಿಮ್ಮ ಕೈ, ಯಾವ ಬೇಕಾದ್ರೂ ಬರೆದಿತ್ತು. ಈಗ ಹೋಗ್ರಿ, CD ಓಪನ್ ಆಗ್ತಿರೋ ಸಾಯಂಕಾಲ ಬನ್ನಿ ಅಂತ ಅದು ಕೇಳುತ್ತದು. ಏಯ್ ಮುಟ್ಬೇಡ, ಡೋಂಟ್ ಟಚ್ ಅನ್ನುತ್ತದು. ಇನ್ನೊಂದು ಸ್ವಲ್ಪ ದಿನ ಮಾಡಕ್ ಕೆಲಸ ಇಲ್ವ ಎದ್ರುಗೊಂಡದ್ದು. ಕಂಪ್ಯೂಟರ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತಾ ಇದೀವಿ ನಾವು. ಬೇರೆ ಮೈಕ್ ಕೊಡೋಣ, ಸೆಲ್ಲು ಹೊಂಟೋಗ್ಬಿಟ್ಟದೆ. ಕಂಪ್ಯೂಟರ್ ಹೆಂಗ್ ಹೇಳ್ತದೆ, CD ಹೆಂಗ್ ಹೇಳ್ತದೆ ಹಂಗೆ ಕೇಳ್ಬೇಕಂತ ಕಾಲ ನಾವು. ಯಾಕೋ ತಗತ್ತ ಆಗ್ಬಿಟ್ಟಿರ್ತವೆ. ಏನ್ ಇವತ್ತು CD ಇದು, ಇನ್ನೊಂದು 15 ವರ್ಷ ನೋಡ್ರಿ. ಆಮೇಲೆ ಟಿಫನ್ ಏನ್ ಮಾಡ್ಕೊಂಡಿದ್ರಿ, ಅಯ್ಯೋ ಒಂದ್ 8 CD ಇತ್ತು ತಿನ್ಕೋಬಿಟ್ಟಪ್ಪ. ಮಧ್ಯಾಹ್ನ ಊಟಕ್ಕೆ ಮೌಸ್ ಇದೆ ಅದು ತಿನ್ಕೋತೀನಿ, ರಾತ್ರಿ ಊಟಕ್ಕೆ ಲ್ಯಾಪ್ಟಾಪ್ ತಿನ್ ಮನಿಕೊಂಡ್ಬಿಟ್ರೆ ಫುಡ್ಡೇ ಸಿಕ್ಕಲ್ಲ. ಹೊಸ ಹೊಸ ಆವಿಷ್ಕಾರಗಳು ಬಂದು ಬಹಳ ಎಫೆಕ್ಟ್ ಆಗ್ತಾವ ನಾವು. ಅದಕ್ಕೆ ವಿದ್ಯಾವಂತರಿಗೆ ಏನು ಡೊಳ್ಳು ಕುಣಿತಕ್ಕೆ ಏನ್ ಪ್ರಿಫರೆನ್ಸ್ ಕೊಟ್ರಿ, ವಿದ್ಯಾಭ್ಯಾಸದವರು ಹಳೆದಿನ ನಾಪ್ ಕಟ್ಕೊಳ್ಳಿ, ಹೊಸ ವಸ್ತುಕ್ಕೆ ಮಾರು ಹೋಗ್ಬೇಡ್ರಿ, ಏನೂ ಯೂಸ್ ಇಲ್ಲ ಅದರಿಂದ, ಏನೂ ಇಲ್ಲ. ನೋಡಿ ಬಹಳಷ್ಟು ಜನ ನಮ್ಮ ಇದರಲ್ಲಿ, ಎಷ್ಟು ಜನ ನಾವು ಇವ್ರು ನೋಡ್ತಾ ಇದ್ದೀನಿ ನಾ, ಟೀಚರ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಬೈಸಲೆ ತಕ್ಕೊಂಡು ಕುಂಕುಮ ಇಟ್ಕೊಂಡು ಏನಾರ ಸಂಸ್ಕೃತಿ ಉಳಿದಿದ್ರೆ ಈ ನಮ್ಮ ಸ್ಯಾಕ್ರೆಡ್ ಸ್ಕೂಲ್ ಟೀಚರ್ಸ್ ಇಂದ ಕೇಳ್ತೀನಿ. ಬೆಂಗಳೂರು ಟೀಚರ್ಸ್ ಇದ್ದಾರೆ.
ಬೆಂಗಳೂರು ಇಲ್ಲ ಅಂತಲ್ಲ ಅಲ್ಲೂ ಟೀಚರ್ಸ್ ಇದ್ದಾರೆ. ನಾನು ಸುಮಾರ್ ಸ್ಕೂಲ್ ಯೂನಿಟ್ಗೆ ಹೋಗಿದ್ದೀನಿ, ಅಲ್ಲೂ ಒಂದು 15-20 ಜನ ಟೀಚರ್ಸ್ ಇರ್ತಾರೆ. ಯಾರು ತಲೆ ಕೂದಲು ಕಟ್ಟರೋ ಎಲ್ಲ ಕೆಂಗೇರಿ ದೊಡ್ಡ ಮರ ಸ್ನಾನ ಮಾಡ್ಕೊಂಡು ಸೀದಾ ಹಂಗೆ ಹೋಗ್ಬಿಡು. ರಬ್ಬರ್ ಬ್ಯಾಂಡ್ ಏನಿದೆ ನೋಡ್ರಲ್ಲ, ಅವ್ರು ಸೀದಾ ಹಂಗೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಓಕೆ, ಈಗಿನ ಕಾಲದ ಕೆಲವು ಕಾಲೇಜ್ ಹುಡುಗರು ಅವ್ರು ಸ್ವಲ್ಪ ತಲೆ ಎಲ್ಲ ಎಳೆದ್ ಕಟ್ಟಿರ್ತಾರೆ, ಒಂದು 8 ಕೂದಲು ಮಾತ್ರ ಹಿಂಗೆ ಎಳೆದ್ಬಿಟ್ಟು ರೌಂಡ್ 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 ರೌಂಡ್. ನಾವು ದೊಡ್ಡ ಆಲ್ ಮರದ ಬೇರು ಅಂತೀವ ಅದನ್ನ ಕನ್ನಡದಲ್ಲಿ. ಫಸ್ಟ್ ಒಂದಿತ್ತು, ಈ ಕಡದು ಹೇಳ್ಬಿಟ್ಟು ಬೇರೆ ಮಾಡ್ಕೊಂಡ್ಬಿಟ್ರು. ಆ ಏನ್ ಬಹಳ ಸ್ಟೈಲು, ಏ ಚೆನ್ನಾಗಿದ್ದೀನಿ ಗೀತ ಹೀಗೆ ಹೋಗಿದಾರ್ರಿ. ನಮ್ಮ ಸರ್ಕಾರದವ್ರು ಹೇಳ್ತಾ ಇದಾರೆ ಏನು, ಹೆಣ್ಣು ಮಕ್ಕಳು ಮೇಲಕ್ಕೆ ಬರಬೇಕು, ಹೆಣ್ಣು ಮಕ್ಕಳು ಮೇಲಕ್ಕೆ ಬರಬೇಕು. ಇತ್ತೀಚೆಗೆ ಏನಾಗ್ತಾ ಇದೆ, ಹೆಣ್ಣು ಮಕ್ಳು ಹಂಗೆ ಇದಾರೆ, ಅವ್ರ ಡ್ರೆಸ್ ಮಾತ್ರ ಮೇಲಕ್ಕೆ ಬರ್ತಾ ಇದೆ. ಉದ್ದಲಂಗ ಅಂತ ನೋಡ್ತಾ ಇದ್ವಿ ನಮ್ಮ ಚಿಕ್ಕ ವಯಸ್ಸಲ್ಲಿ.